ನಮ್ಮ ದೇಶವನ್ನು ಕಾಯಕಾಗ್ತಾ ಇಲ್ಲ, ನಮ್ಮ ಗಡಿಯನ್ನು ಹೇಗೆ ಕಾಯ್ತಾರೆ, ಹತ್ತಿರದಲ್ಲಿರುವ ರಾಜ್ಯವನ್ನೇ ಕಾಯಕಾಗದ ಪ್ರಧಾನಿಯವರು ಆ ಸ್ಥಳಕ್ಕೆ ಭೇಟಿ ನೀಡಕ್ಕಾಗ್ತಾ ಇಲ್ಲ, ಹೇಗೆ ನಮ್ಮ ದೇಶವನ್ನು ಕಾಯ್ತಾರೆ, ಬೇರೆ ದೇಶಗಳೇನಾದರೂ ಯುದ್ಧಕ್ಕೆ ಬರೋದಾದ್ರೆ ನಮ್ಮ ದೇಶದ ಮೇಲೆ ಯಾವ ರೀತಿ ಅವ್ರು ಕಾಯ್ತಾರೆ, ಯಾವ ರೀತಿ ನಂಬಿಕೆ ನಮ್ಮ ಪ್ರಧಾನಿ ಮೋದಿಯವರ ಮೇಲೆ ನಾವು ಇಡಬೇಕು ಈ ದಿನ. ಸ್ನೇಹಿತರೆ, ಇದೆಲ್ಲವನ್ನು ಗಮನಿಸಿ ನಾವು ಕೆಸಿಎಸ್ ತಂಡದ ವತಿಯಿಂದ ಒಂದು ಧ್ವನಿಯನ್ನ ನಾವು ಎತ್ತಾ ವಿಭಿನ್ನವಾದ ಹೋರಾಟವನ್ನ ಮುಂದಿನ ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ. ಪೋಸ್ಟ್ ಕಾರ್ಡ್ ಮಹಾಸಮರ ಅಂತ ಹೇಳಿ ಒಂದು ವಿಭಿನ್ನವಾದ ಹೋರಾಟವನ್ನ ನಾವು ಕೈಗೊಳ್ತಾ ಇದೀವಿ. ಸ್ನೇಹಿತರೆ, ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋವನ್ನು ನೋಡಿ ತಪ್ಪದೆ ಕಡೆಯವರೆಗೂ ನೋಡಿ, ಮತ್ತು ನಮ್ಮೆಲ್ಲರೊಂದಿಗೆ ನೀವು ಕೈ ಜೋಡಿಸಬೇಕಾಗಿ ಈ ಒಂದು ವಿಡಿಯೋ ಮೂಲಕ ನಾನು ಹೇಳಕ್ಕೆ ಬಯಸ್ತಾ ಇದ್ದೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ನೀವು ನೋಡ್ತಾ ಇದ್ದೀರಾ ಕೆಸಿಎಸ್ ಮೀಡಿಯಾ ಚಾನಲ್. ಮೇ 13ಕ್ಕೆ ಪ್ರಾರಂಭ ಆಗಿರುವ ಮಣಿಪುರ ರಾಜ್ಯದಲ್ಲಿ ಆಗ್ತಿರುವ ತೊಂದರೆಗಳು, ಘಟನೆಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲೆಲ್ಲ ಏನೆಲ್ಲ ನಡೀತಿದೆ ಅನ್ನೋ ಗೊತ್ತಿದೆ. ಕರೆಂಟ್ ಇಲ್ಲ, ಉತ್ತಮ ಆಹಾರ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಏನೂ ಇಲ್ಲ. ಮೇ 13 ಯಾವುದೋ ಬೇರೆ ದೇಶದ ಕಥೆಯನ್ನ ನಾನು ಹೇಳ್ತಾ ಇಲ್ಲ, ಬೇರೆ ದೇಶದ ಸ್ಟೋರಿಯನ್ನ ನಾನು ಹೇಳ್ತಾ ಇಲ್ಲ. ಹತ್ತಿರದಲ್ಲಿರುವ ನಮ್ಮ ನೆರೆ ರಾಜ್ಯ ಆಗಿರುವ ಮಣಿಪುರ ರಾಜ್ಯದ ಜನತೆಗೆ ಆಗ್ತಿರುವ ತೊಂದರೆಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಇವತ್ತಿನ ತನಕ ಕೇಂದ್ರ ಸರ್ಕಾರ ಆಗಿರ್ಬೋದು, ಅಲ್ಲಿನ ಸಿಎಂ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ಕಾರ್ಯವನ್ನು ಮಾಡಕ್ಕೆ ಆಗ್ತಾ ಇಲ್ಲ. ಅಲ್ಲಿರುವ ಸಿಎಂ ರಾಜೀನಾಮೆ ಕೊಟ್ಟಿದ್ದಾರೆ ಇವತ್ತಿನ ದಿನ. ಯಾಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಬಿಜೆಪಿ ಕೈಯಲ್ಲಿ ಆಗಲ್ವಾ, ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಬಳಿ ಆಗಲ್ವಾ, ಹಾಗಾದ್ರೆ ಇವೆಲ್ಲವೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ನಮ್ಮ ಹತ್ತಿರದಲ್ಲಿರುವ ನಮ್ಮ ಮಣಿಪುರದ ಜನತೆಯನ್ನ ಕಾಪಾಡಕ್ ಆಗ್ತಾ ಇಲ್ಲ, ಆ ರಾಜ್ಯವನ್ನು ಕಾಪಾಡಕ್ ಆಗ್ತಾ ಇಲ್ಲ, ನಮ್ಮ ರಾಜ್ಯಗಳ ಕೋಮು ಗಲಭೆಗಳು ಎದ್ದೇಳ್ತಾ ಇದೆ, ಇದನ್ನ ಅವ್ರನ್ನ ಅದನ್ನ ನಿಭಾಯಿಸಕ್ ಆಗ್ತಾ ಇಲ್ಲ. ಆದ್ರೆ ಬೇರೆ ದೇಶ ನಮ್ಮ ಗಡಿಯನ್ನು ನುಗ್ಗಿ ಬರೋದಾದ್ರೆ ಯಾವ ರೀತಿ ನಮ್ಮ ಪ್ರಧಾನಿ ಮೋದಿಯವರು ಅವರ ಪಡೆ ಯಾವ ರೀತಿ ಕಾಪಾಡುತ್ತೆ ನಮ್ಮ ದೇಶ ಅಂತ ಹೇಳಿದ್ರೆ, ಇದು ನಮಗೆ ಗೊಂದಲವನ್ನು ಮೂಡಿಸೋ, ನಮಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಗೊಂದಲ ಮೂಡಿಸುವ ಕಾರ್ಯ ಇವತ್ತಿನ ದಿನ ಆಗಿದೆ. ಇವತ್ತಿನ ದಿನ ಭಾರತ ದೇಶದ ವಿರುದ್ಧವಾಗಿ, ನಮ್ಮ ಪ್ರಧಾನಿಯ ವಿರುದ್ಧವಾಗಿ ಹತ್ತಿರದ ಅಮೆರಿಕದಲ್ಲಿ ಇವತ್ತಿನ ದಿನ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೋಡಿರ್ಬೋದು ಎಷ್ಟೋ ವಿಡಿಯೋಗಳನ್ನು ಬರ್ತಾ ಇದೆ, ಸಾಮಾಜಿಕ ಜಾಲತಾಣ ಹರಿದಾಡ್ತಾ ಇದೆ. ಬೇರೆ ದೇಶ ನಮಗೆ ಕೊಟ್ಟಿರೋ ಗೌರವ ನೋಡ್ತಾ ಇದ್ದೀವಿ. ಇವತ್ತಿನ ದಿನ ಪ್ರಧಾನಿ ಮೋದಿಯವರೇ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದೀರಾ, ಹಾಗಾದ್ರೆ ಬೀಳ್ತಾ ಇದ್ರೆ ಇದೇನೋ ಅಚ್ಚೆ ದಿನ್. ನಿಮ್ಮ ಗೌರವಕ್ಕೆ ಅಗೌರವ ಬರೋದಾದ್ರೆ ಅದು ನಮಗೂ ಕೂಡ ನಮ್ಮ ದೇಶಕ್ಕೆ ಬರುವಂತದ್ದಾಗಿದೆ. ದಯವಿಟ್ಟು ಈ ಕಾರ್ಯವನ್ನು ನಿಲ್ಲಿಸೋಣ. ಸ್ನೇಹಿತರೆ, ಪೋಸ್ಟ್ ಕಾರ್ಡ್ ಮಹಾಸಮರ ಅಂತೇಳಿ ಕಾರ್ಯಕ್ರಮವನ್ನು ನಾವು ಮಾಡಕ್ ಹೋಗ್ತಾ ಇದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿ. ಪೋಸ್ಟ್ ಕಾರ್ಡ್ ಮಹಾಸಮರ ಬಂದು ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದೀವಿ ನಮ್ಮ ತಂಡದಿಂದ. ನಾಳೆ ಯಾರೆಲ್ಲ ಬರಬೇಕಾಗಿದೆಯೋ, ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರೋದಾದ್ರೆ ದಯವಿಟ್ಟು ನಾವು ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹೆಸರನ್ನು ಕಳಿಸಬೇಕಾಗಿದೆ. ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ಹಾಕ್ತೀವಿ, ವಿತ್ ಲೊಕೇಶನ್ ಕಳಿಸ್ತೀವಿ, ಯಾರೆಲ್ಲ ಬರಕ್ಕೆ ಸಾಧ್ಯ ಆಗುತ್ತೋ ನಮ್ಮೊಂದಿಗೆ ಕೈ ಜೋಡಿಸಿ. ಹಾಗೆ 29 ರಾಜ್ಯಗಳಿಗೆ ತಲುಪಬೇಕಂತ ಹೇಳಿದ್ರೆ ಬೇರೆ ಬೇರೆ ದೇಶ ಭಾಷೆಗಳಲ್ಲಿ ನಾವು ಈ ಒಂದು ವಿಡಿಯೋಗಳನ್ನ ಮಾಡಬೇಕಾಗಿದೆ. ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಿ ಭಾಷೆಯಲ್ಲಿ ಆಗಿರ್ಬೋದು, ಯಾಕಂದ್ರೆ ಎಲ್ಲಾ ಭಾಷೆಯಲ್ಲೂ ಕೂಡ ಈ ಒಂದು ವಿಡಿಯೋವನ್ನು ಮಾಡಬೇಕಾಗಿದೆ. ಎಲ್ಲಾ ಭಾಷೆಯ ಜನರು ಕೂಡ ಬರಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯವನ್ನು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ತಾ ಇದೀವಿ. ಸ್ಥಳದ ಮಾಹಿತಿ, ಲೊಕೇಶನ್ ಎಲ್ಲವೂ ಸಿಗುತ್ತೆ. ವಾಟ್ಸ್ಆಪ್ ಕೊಟ್ಟಿರುವ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಹೆಸರನ್ನು ಕಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಹೋರಾಟವನ್ನು ಮಾಡ್ಕೊಳ್ತಾ ಇರುವಾಗ ದಯವಿಟ್ಟು ತಪ್ಪದೆ ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿ. ನಮ್ಮ ದೇಶವನ್ನು ನಾವೇ ಕಾಯ್ಬೇಕ್ರೆ, ನಮ್ಮ ಪ್ರಧಾನಿ ಮೋದಿ ಬಯಲಿ ಸಾಧ್ಯ ಇಲ್ಲ ಅಂತೇಳಿ ಅದನ್ನು ನಿರೂಪಿಸಿದ್ದಾರೆ ಇವತ್ತಿನ ದಿನ. ಬೇರೆ ದೇಶದವರೇನಾದರೂ ನಾಳೆ ದಿನ ನಮ್ಮ ಭಾರತ ದೇಶದ ಮೇಲೆ ನುಗ್ಗಿ ಬಂದ್ರೆ, ಎಲ್ರಿ ಸ್ವಾಮಿ ಇವರೆಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ, ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗ್ಬಿಡ್ತಾರೆ, ಯಾರು ಕೂಡ ಬರೋದಿಲ್ಲ, ನಮ್ಮ ಜನರನ್ನ ಯಾರು ಕೂಡ ಕಾಪಾಡೋದಿಲ್ಲ, ನಮ್ಮ ಜನರನ್ನ ನಮ್ಮ ಭಾರತ ದೇಶದ ಜನರನ್ನ ನಾವೇ ಕಾಪಾಡಬೇಕು. ಹಾಗಾಗಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅಲ್ಲಿರುವ ಮಣಿಪುರದ ಜನ ಜೊತೆ ಕೈ ಜೋಡಿಸೋಣ. ಮುಂದಿನ ಒಂದು ಹೋರಾಟದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗಿದೆ. ಈ ಒಂದು ವಾಟ್ಸ್ಆಪ್ ಮೂಲಕ ಮುಂದಿನ ಹೋರಾಟವೂ ಕೂಡ ನಾವು ತಿಳಿಸ್ತಾ ಇದೀವಿ. ಹಾಗಾಗಿ ಈ ಒಂದು ಹೋರಾಟದ ಜೊತೆಗೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಕೇಳ್ಕೊಳ್ತಾ ಇದ್ದೇನೆ. ಕೈ ಜೋಡಿಸ್ತೀರಾ ಇಲ್ವಾ? ಹಾಗಾದ್ರೆ ಕೈ ಜೋಡಿಸೋದಾದ್ರೆ ಇಮಿಡಿಯೇಟ್ಲಿ ವಿಡಿಯೋ ನೋಡ್ತಿದ್ದಕ್ಕೆ ನಿಮ್ಮ ಹೆಸರನ್ನ ನಮಗೆ ವಾಟ್ಸ್ಆಪ್ ಮಾಡಿ ಎಲ್ಲಾ ರೀತಿಯಾದ ಸಪೋರ್ಟ್ ಕೊಡಕ್ಕೆ ನೀವು ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದು ಒಬ್ಬರಿಂದ ಪ್ರಾರಂಭ ಆದ್ರೆ ಇಡೀ ಭಾರತ ದೇಶದಲ್ಲಿ ಕಿಚ್ಚು ಅಬ್ಬಿ ಹರಳಿ ಅಂತೇಳಿ ಈ ಮೂಲಕ ವಿಡಿಯೋ ಮೂಲಕ ಹೇಳಕ್ ಬಯಸ್ತಾ ಇದ್ದೇನೆ. ನಮ್ಮ ಪ್ರಧಾನಿ ಮೋದಿಯಲ್ಲಿ ಬಳಿ ಸಾಧ್ಯ ಇಲ್ಲದೆ ಇರ್ಬೋದು, ಅದು ನಮ್ಮಿಂದ ಸಾಧ್ಯ ಆಗಿದೆ. ಆದ್ರೆ ಪ್ರಧಾನಿ ಮೋದಿ ಬಳಿಗೆ ಹೋಗಕ್ಕೆ ಆಗ್ತಾ ಇಲ್ಲ, ರಾಹುಲ್ ಗಾಂಧಿಯವರ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ರು ಅಂತ ಹೇಳಿದ್ರೆ ಅಚ್ಚರಿ ಮೂಡುತ್ತೆ. ಇವತ್ತಿನ ದಿನ ಭಾರತ ದೇಶವನ್ನು ಬಿಜೆಪಿ ಕೈಯಲ್ಲಿ ಸಾಧ್ಯನೇ ಇಲ್ಲ, ಇದು ಕಾಂಗ್ರೆಸ್ ಕೈಯಲ್ಲಿ ಸಾಧ್ಯ ಅಂತೇಳಿ ನಿರೂಪಿಸ್ತಾ ಇದ್ದಾರೆ ಆಲ್ರೆಡಿ. ಈ ಕೋಮುವಾದ ಸರ್ಕಾರವನ್ನು ಕರ್ನಾಟಕದಿಂದ ತೆಗೆದ ಹಾಗೆ ಇಡೀ ಭಾರತ ದೇಶದ ಮುಂದಿನ ಒಂದು ಎಲೆಕ್ಷನ್ ನಲ್ಲಿ ಇದನ್ನ ಸಂಪೂರ್ಣವಾಗಿ ಜನರೇ ಇದನ್ನ ತೊಲಗಿಸ್ತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಮೂಡುವಂತದ್ದಾಗಿದೆ. ಖಂಡಿತವಾಗಿ ಇದು ಸಾಧ್ಯ. ಮಣಿಪುರ ರಾಜ್ಯದಲ್ಲೂ ಕೂಡ ಸರ್ಕಾರ ಬದಲಾವಣೆ ಆಗುತ್ತೆ, ಇಡೀ ಭಾರತ ದೇಶದಲ್ಲೂ ಕೂಡ ಬದಲಾವಣೆ ಆಗಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಯುವಕರು ಎಚ್ಚೆತ್ತುಕೊಂಡಿದ್ದಾರೆ, ನಾಡಿನ ಜನರು, ಭಾರತ ದೇಶದ ಜನರು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಈ ಒಂದು ವಿಡಿಯೋದ ಮೂಲಕ ನಾನು ಹೇಳಕ್ ಬಯಸಿದ್ದೇನೆ ಸ್ನೇಹಿತರೆ. ತಪ್ಪದೇ ವಿಡಿಯೋ
ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇರಲಿ. ಈ ಚಾನೆಲ್ ನೊಂದಿಗೆ ಯಾವಾಗಲೂ ಕೂಡ ಕೈ ಜೋಡಿಸಿ. ನಾಳೆ ನಡೆಯುತ್ತಿರೋ ಈ ಒಂದು ಹೋರಾಟದಲ್ಲಿ, ಪೋಸ್ಟ್ ಕಾರ್ಡ್ ಮಹಾಸಮರ ಹೋರಾಟದಲ್ಲಿ ಕರ್ನಾಟಕದಿಂದ ಪ್ರಾರಂಭ ಆಗಿದ್ದು ಕಾಶ್ಮೀರದ ಕನ್ಯಾಕುಮಾರಿ ಇರುವಂತಹ ಎಲ್ಲಾ ರಾಜ್ಯಗಳಿಂದ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಮಾಡ್ತಾ ಇದೀವಿ. ಎಲ್ಲಾ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ದಯವಿಟ್ಟು ನಿಮ್ಮ ಹೆಸರನ್ನು ಇಮಿಡಿಯೇಟ್ಲಿ ನಮಗೆ ವಾಟ್ಸ್ಆಪ್ ಮಾಡಿ. ಧನ್ಯವಾದಗಳು.